ಹಾಯ್, ವೆಲ್ಕಮ್ ಟು ಯಮ್ಮಿ ಕುಕಿಂಗ್. ಇವತ್ತಿನ ರೆಸಿಪಿ ಒಂದು ಕೇಕ್ ರೆಸಿಪಿ. ಆಟಾ ಕೇಕ್, ಗೋಧಿ ಹಿಟ್ಟಿನ ಕೇಕ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬೆಲ್ಲ ತೊಗೊಂಡಿದ್ದೀನಿ ಅರ್ಧ ಕಪ್ಪು, ಶುಗರ್ ಯೂಸ್ ಮಾಡ್ತಾ ಇಲ್ಲ ನಾನು. 3/4 ಕಪ್ ನೀರು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕರಗಬೇಕಷ್ಟೇ, ಅದು ಯಾವುದೇ ರೀತಿ ಪಾಕ ಬರೋಂಥದ್ದು ಏನು ಬೇಡ. ಬೆಲ್ಲ ಕರಗಿಸ್ಕೊಳ್ಳಿ ಸಾಕು. ಎಲ್ಲ ಚೆನ್ನಾಗಿ ಕರಗಿದೆ. ಇವಾಗ ಇದನ್ನು ಇವಾಗ ನಾವು ಸ್ಟ್ರೈನ್ ಮಾಡ್ಕೊಳ್ಳೋಣ. ಯಾವುದೇ ಧೂಳು ಏನಾದರೂ ಇದ್ದರೆ ಸ್ಟ್ರೈನರಲ್ಲಿ ಹೋಗುತ್ತೆ. ಸ್ಟ್ರೈನ್ ಮಾಡಾದಮೇಲೆ ಫುಲ್ ತಣ್ಣಗಾಗಿ ಬಿಡಬೇಕು ಇದನ್ನ. ಅಷ್ಟರಲ್ಲಿ ಈಗ ಒಂದು ಕೇಕ್ ಮೌಲ್ಡ್ ತೊಗೊಂಡಿದ್ದೀನಿ ನಾನು. ಪಾತ್ರೆನೇ ಯೂಸ್ ಮಾಡ್ತಾ ಇದ್ದೀನಿ, ನಾನು ಯಾವುದೇ ಕೇಕ್ ಮೌಲ್ಡ್ ತೊಗೊಂಡಿಲ್ಲ. ಅದಕ್ಕೆ 1 ಟೀಸ್ಪೂನ್ ಎಣ್ಣೆ ಹಾಕಿ ಸುತ್ತಲೂ ಕೆಳಗಡೆ ಎಲ್ಲ ಚೆನ್ನಾಗಿ ಸವ್ಕೊಳ್ಳಿ. ಜೊತೆಗೆ ನಾನಿವತ್ತು ಅವನ್ ಯೂಸ್ ಮಾಡ್ತಾ ಇಲ್ಲ, ಸೊ ಒಂದು ಕಡಾಯಿ ಇಟ್ಬಿಟ್ಟು ಅದನ್ನು ಪ್ರೀ ಹೀಟ್ ಮಾಡ್ಕೋತಾ ಇದ್ದೀನಿ 5 ನಿಮಿಷ. ಇವಾಗ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಮೈದಾ ಹಿಟ್ಟು ತೊಗೊಂಡಿಲ್ಲ. ಬೇಕಿಂಗ್ ಪೌಡರ್ 1 ಟೀಸ್ಪೂನ್, ಬೇಕಿಂಗ್ ಸೋಡಾ 1/2 ಟೀಸ್ಪೂನ್, ಕೋಕೋ ಪೌಡ್ರ್ 1 ಟೇಬಲ್ಸ್ಪೂನ್. ಕೋಕೋ ಪೌಡ್ರ್ ಇಲ್ಲ ಅಂದರೆ ಹಾಗೇನೂ ಮಾಡ್ಕೋಬೋದು. ಗೋಧಿ ಹಿಟ್ಟು ನಾನಿಲ್ಲಿ 1 ಕಪ್ ತೊಗೊಂಡಿದ್ದೀನಿ. ಡ್ರೈ ಇಂಗ್ರೀಡಿಯೆಂಟ್ಸ್ನ ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಜೊತೆಗೆ ಯಾವುದೇ ರೀತಿ ಮೊಟ್ಟೆನೂ ಹಾಕ್ತಾ ಇಲ್ಲ. ಇವಾಗ ಬೆಲ್ಲದ ಸಿರಪ್ ಕರಗಿರೋದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸಲ ಹಾಕೋಬೇಡಿ, ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಬನ್ನಿ. ಗಂಟಾಗದಿದ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ಯಾವುದೇ ರೀತಿ ಮೈದಾ ಇಲ್ಲ, ಶುಗರ್ ಇಲ್ಲ, ಅವನ್ ಯೂಸ್ ಮಾಡ್ತಾ ಇಲ್ಲ, ಯಾವುದೇ ಮೊಟ್ಟೆ ಹಾಕ್ತಾ ಇಲ್ಲ. ಸ್ವಲ್ಪ ಸ್ವಲ್ಪನೇ ಬೆಲ್ಲದ ಪಾನಕ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ 1/4 ಕಪ್ಪು ಎಣ್ಣೆ ತೊಗೊಂಡಿದ್ದೀನಿ ನಾನಿಲ್ಲಿ. ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಯಾವುದೇ ಒಂದು ಸ್ಟ್ರಾಂಗ್ ಅರೋಮ ಇರೋಂಥ ಎಣ್ಣೆ ತೊಗೋಬೇಡಿ, ಲೈಟಾಗಿರೋಂಥದ್ದು ತೊಗೊಳ್ಳಿ. ಅದನ್ನು ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ, ಇವಾಗ ಕೇಕ್ ಬ್ಯಾಟರ್ ರೆಡಿ ಇದೆ. ಇದನ್ನು ಗ್ರೀಸ್ ಮಾಡಿರೋ ಮೌಲ್ಡ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಎಲ್ಲ ಟ್ರಾನ್ಸ್ಫರ್ ಆದಮೇಲೆ ಒಂದು 2 ಸಲ ಟ್ಯಾಪ್ ಮಾಡ್ಕೊಳ್ಳಿ. ನಿಮಗೆ ಡ್ರೈ ಫ್ರೂಟ್ಸ್ ಬೇಕಾದ್ರೂ ಹಾಕ್ಕೋಬೋದು, ಇಲ್ಲ ಟೂಟಿ ಫ್ರೂಟಿ ಬೇಕಾದ್ರೂ ಹಾಕ್ಕೋಬೋದು, ಏನು ಬೇಕಾದ್ರೂ ಹಾಕ್ಕೋಬೋದು. ನಾನಿಲ್ಲಿ ಗೋಡಂಬಿ ಮತ್ತು ಅಂಜೂರ ತೊಗೊಂಡಿದ್ದೀನಿ. ಯಾವ ಡ್ರೈ ಫ್ರೂಟ್ಸ್ ಬೇಕಾದ್ರೂ ಹಾಕ್ಕೋಬೋದು. ಈಗ ಕಡಾಯಿ ಹೀಟಾಗಿದೆ, ರೆಡಿ ಮಾಡ್ಕೊಂಡಿರೋ ಮೌಲ್ಡ್ನ ಅದರಲ್ಲಿ ಇಟ್ಬಿಟ್ಟು ನಾವೀಗ ಅದನ್ನು 40 ನಿಮಿಷ ಮೀಡಿಯಮ್ ಲೋ ಹೀಟಲ್ಲೇ ಇರಬೇಕು. ತುಂಬ ಹೈ ಹೀಟ್ ಮಾಡಿದ್ರೆ ಅದು ಸೀದೋಗುತ್ತೆ. ಈ 40 ನಿಮಿಷ ಆದಮೇಲೆ ಒಂದು ಟೂತ್ಪಿಕ್ ಹಾಕಿ ಚೆಕ್ ಮಾಡಿ ನೋಡ್ಕೊಳ್ಳಿ. ಟೂತ್ಪಿಕ್ ಕ್ಲೀನಾಗಿ ಬಂದಿದೆ ಅಂದರೆ ರೆಡಿಯಾಗಿದೆ ಅಂತ. ರೆಡಿಯಾಗಿದೆ ಈಗ ಕೇಕು. ಅದನ್ನು 15 ನಿಮಿಷ ಚೆನ್ನಾಗಿ ತಣ್ಣಗಾದಮೇಲೆ ಡಿಮೋಲ್ಡ್ ಮಾಡಬೇಕು. 15 ನಿಮಿಷ ಬಿಡಿ, ಅದಾದಮೇಲೆ ಡಿಮೋಲ್ಡ್ ಮಾಡಿ, ಆವಾಗ ನೀಟಾಗಿ ಬರುತ್ತೆ. ವೀಟ್ ಫ್ಲೋರ್ ಕೇಕ್, ಗೋಧಿ ಹಿಟ್ಟಿನ ಕೇಕ್ ರೆಡಿಯಾಗಿದೆ. ಸಾಫ್ಟ್ ಆ್ಯಂಡ್ ಎಮಿ ಕೇಕ್ ರೆಡಿಯಾಗಿದೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಯ್, ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಪುನಃ ಮತ್ತೊಂದು ರೆಸಿಪಿಯೊಂದಿಗೆ ಪುನಃ ಸಿಗ್ತೀನಿ. ಅಲ್ಲಿ ತನಕ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.